ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ಧನ್ಯವಾದಗಳು. ನಾನು ನಿಮ್ಗೆ ಇವತ್ತು ನ್ಯಾಚುರಲ್ ಆಗಿ ಪರ್ಫೆಕ್ಟ್ ಆಗಿ ಹೇಗೆ ಮೆಹಂದಿಯನ್ನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದನ್ನು ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು, ಯಾಕಂದರೆ ಬಾಯ್ಸ್ಗೆ ಹೇರ್ ಫಾಲ್ಸ್ ಆದರೆ ತುಂಬ ಟೈಮ್ ತೊಗೊಳುತ್ತೆ ಹೇರ್ ಬರೋಕ್ಕೆ. ಸೊ ಅಂಥವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ನಾನು ಕೂಡ ಅಷ್ಟೇ, ನಾನು ಮಾರ್ಕೆಟಲ್ಲಿ ಸಿಗೋ ಯಾವುದೇ ಹೇರ್ ಕಂಡೀಷ್ನರ್ಸ್ ಆಗಲಿ ಅಥವಾ ಹೇರ್ ಮಾಸ್ಕ್ಸ್ ಆಗಲಿ ಯೂಸ್ ಮಾಡಲ್ಲ. ಇದೊಂದನ್ನೇ ಯೂಸ್ ಮಾಡೋದು ತುಂಬ ವರ್ಷದಿಂದ. ಸೊ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ನ್ಯಾಚುರಲ್ ಆಗಿ ಸಿಗೋ ಮೆಹಂದಿಯನ್ನೇ ಯೂಸ್ ಮಾಡಿದ್ದೀನಿ. ನಮ್ಮ ಅಮ್ಮ ಮನೆಗೆ ಹೋದಾಗ ಮೊನ್ನೆ ತಗೊಬಂದಿದ್ದೆ. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಹಚ್ಕೊಂಡ್ರೆ ನಮ್ಮ ತಲೆಗೆ ತುಂಬ ತಂಪಾಗುತ್ತೆ ಮತ್ತು ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಇದ್ರ ಉಪಯೋಗ ಗೊತ್ತೇ ಇದೆ, ಹಿಂದಿನ ಕಾಲದಿಂದನೂ ಯೂಸ್ ಮಾಡ್ತಾನೆ ಬಂದಿದ್ದಾರೆ. ಇವಾಗೂ ಕೂಡ ಇದ್ರ ವ್ಯಾಲ್ಯೂ ಇನ್ನೂ ಕಡಿಮೆ ಆಗಿಲ್ಲ, ತುಂಬ ಜಾಸ್ತಿ ಆಗ್ತಾನೆ ಇದೆ. ನಿಮ್ಗೆ ಇದು ಸಿಕ್ಕಿಲ್ಲ ಅಂದರೆ ಆ್ಯಕ್ಚುಲಿ ಬೆಂಗಳೂರಿನೆಲ್ಲ ಎಲ್ಲರಿಗೂ ಸಿಗಲ್ಲ. ನೀವು ಹೆಣ್ಣು ಅಥವಾ ನುಪ್ಪುರ ಮೆಹಂದಿಯನ್ನು ಯೂಸ್ ಮಾಡ್ಕೋಬೋದು. ಇದು ಹಿಬಿಸ್ಕಸ್ ಲೀವ್ಸ್ ಅಂದರೆ ದಾಸವಾಳದ ಎಲೆಗಳು. ಇದು ಅಥವಾ ಇದ್ರ ಹೂವನ್ನು ಕೂಡ ಹಾಕೊಬೋದು. ಇದು ಕೂಡ ತಲೆಗೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಸ್ಮೂತ್ ಆಗುತ್ತೆ. ಇದು ಕೂಡ ನಿಮಗೆ ಸಿಗೋದು ರೇರು, ನನಗೆ ಗೊತ್ತು. ಅದು ಸಿಕ್ಕಿಲ್ಲ ಅಂದರೆ ನೀವು ಹಿಬಿಸ್ಕಸ್ ಇದು ಪೌಡರ್ ಪ್ಯಾಕೆಟ್ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ, ಆಲ್ಮೋಸ್ಟ್ ಸ್ಟೇಷನರಿ ಸೂಪರ್ ಮಾರ್ಕೆಟೆಲ್ಲ ಸಿಗುತ್ತೆ. ನೀವು ಇದನ್ನು ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ನನಗೆ ಕೂದಲು ತುಂಬ ಬ್ಲ್ಯಾಕ್ ಆಗಿದ್ದು ತುಂಬ ಇಷ್ಟ. ಸೊ ಅದಕ್ಕೆ ನಾನು ಕರಿಬೇವನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ. ಎಷ್ಟು ತೊಗೊಂಡಿದ್ದೀನಿ ಫುಲ್ಲಾಗಿರೋ ಕರಿಬೇವನ್ನು. ಸೊ ಇದನ್ನು ಹಾಕೊಂಡ್ರು ಕೂಡ ನಮ್ಮ ಹೇರು ಫುಲ್ ಸ್ಟ್ರಾಂಗ್ ಆಗಿ ಮತ್ತು ಹೆಲ್ದಿಯಾಗಿ ಇರುತ್ತೆ ಯಾವಾಗಲೂ. ನೆಕ್ಸ್ಟ್ ನಾನು ಆಮ್ಲ ಹಾಕ್ಕೊಳ್ಬೇಕು, ಅದರ ನೆಲ್ಲಿಕಾಯಿ ನನಗೆಲ್ಲೂ ಸಿಕ್ಕಿಲ್ಲ. ಸೊ ಅದಕ್ಕೆ ನಾನು ಇದನ್ನು ಒರಿಜಿನಲ್ ಆಗಿರೋ ನೆಲ್ಲಿಕಾಯಿನ ಬಿಟ್ಟು ಇದನ್ನು ಪೌಡ್ರನ್ನು ಹಾಕ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಎಲ್ಲ ಆಗಲ್ಲ, ಫುಲ್ ಶೈನ್ ಆಗುತ್ತೆ ಕೂದಲು. ಹಾಗೆ ಹಾಫ್ ಆನಿಯನ್ ತೊಗೊಂಡಿದ್ದೀನಿ ಮತ್ತು ಹಾಫ್ ಬೀಟ್ರೂಟನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ನಿಮ್ಮ ಸ್ಕಾಲ್ಪಲ್ಲಿ ಸೆಲ್ಸ್ ಡೆತ್ ಆಗಿದ್ದರೆ ಅದಕ್ಕೆ ಕೂಡ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಒಂದು ಎಗ್ಗನ್ನು ತೊಗೊಂಡಿದ್ದೀನಿ, ಇದರಲ್ಲಿ ಎಗ್ ವೈಟನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು. ಇದರಿಂದ ನಮಗೆ ನ್ಯೂ ಹೇರ್ ಗ್ರೋತ್ ಆಗುತ್ತೆ. ಸೊ ತುಂಬ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ನಾನು ಮಿಕ್ಸಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಬರ್ತೀನಿ. ಗ್ರೈಂಡ್ ಮಾಡಿ ತಂದಿದ್ದೀನಿ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು, ತುಂಬ ತೆಳಗು ಆಗಬಾರ್ದು, ತುಂಬ ದಪ್ಪ ಆಗಬಾರ್ದು. ಯಾಕಂದರೆ ತೆಳಗಾದರೆ ತಲೆಯಿಂದೆಲ್ಲ ಹಿಡಿತಾ ಇರುತ್ತೆ, ಮತ್ತು ದಪ್ಪ ಆದರೆ ನಮಗೆ ಸ್ಕಾಪ್ಗೆಲ್ಲ ಕರೆಕ್ಟಾಗಿ ಹಚ್ಚೋಕ್ಕಾಗಲ್ಲ. ಸೊ ನಾನು ಎಗ್ಗನ್ನು ಮಿಕ್ಸ್ ಮಾಡಿರಲಿಲ್ಲ, ಯಾಕಂದರೆ ಕೆಲವೊಬ್ಬರು ಇದನ್ನು ರೆಡಿ ಮಾಡಿ 2-3 ಅವರ್ಸ್ ಆದಮೇಲೆ ಹಚ್ಕೋತಾರೆ, ಮುಂಚೆ ಹಾಕಿದ್ರೆ ಸ್ಮೆಲ್ ಬರುತ್ತೆ. ಅದಕ್ಕೆ ನಾನು ಇವಾಗ ಎಗ್ ವೈಟನ್ನು ಹಾಕ್ತಾ ಇದ್ದೀನಿ, ಇದನ್ನು ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಹಾಗೆ ಸ್ವಲ್ಪ ಲೆಮನನ್ನು ಸ್ಕ್ವೀಸ್ ಮಾಡ್ಕೊಳ್ಳೋಣ, ಯಾಕಂದರೆ ಲೆಮನ್ ಹಾಕಿದರೆ ನಮಗೆ ತಲೆಯಲ್ಲಿ ಡ್ಯಾಂಡ್ರಪ್ ಆಗೋಲ್ಲ. ಸೊ ಸ್ವಲ್ಪ ನಾನು ಲೆಮನನ್ನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 1/2 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ಬೇಕು. ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಡೈರೆಕ್ಟಾಗಿ ಇದೆಲ್ಲ ಹಚ್ಕೊಳ್ಳೋದ್ರಿಂದ ನಮ್ಮ ತಲೆಯಲ್ಲಿ ತಲೆ ತೊಳೆದ ತಕ್ಷಣ ಎಲ್ಲ ಹೊರಟೋಗ್ಬಿರುತ್ತೆ. ಒಂದು 1/2 ಸ್ಪೂನ್ ತೆಂಗಿನೆಣ್ಣೆ ಹಾಕಿದರೆ ಚೆನ್ನಾಗಿ ತಲೆಗೆಲ್ಲ ಅಂಟ್ಕೊಂಡು ನಮಗೆ ತುಂಬ ದಿನ ತನಕ ಈ ಮೆಹಂದಿದು ಅಂಶ ಇರುತ್ತೆ. ಇವಾಗ ಪರ್ಫೆಕ್ಟ್ ಆಗಿರೋ ನ್ಯಾಚುರಲ್ ಆಗಿರೋ ಮೆಹಂದಿ ರೆಡಿ ಆಗಿದೆ. ಏನು ಮಾಡಬೇಕಂದ್ರೆ ನೀವು ಹಚ್ಚೋಕ್ಕಿಂತ ಮುಂಚೆ ತಲೆಗೆ ತಲೆಯನ್ನು ನೀಟಾಗಿ ಕೂಮ್ ಮಾಡ್ಕೊಳ್ಬೇಕು. ನಂತರ ಎಳೆ ಎಳೆಯಾಗಿ ತೆಗೆದು ಈ ಮೆಹಂದಿಯನ್ನು ಹಚ್ಕೋಬೇಕು. ಅಟ್ಲೀಸ್ಟ್ 3-4 ಅವರ್ಸ್ ಇಟ್ಕೊಂಡಿರಬೇಕು, ಯಾಕಂದರೆ ಬೇಗನೆ ತೊಳ್ಕೊಂಡ್ಬಿಟ್ರೆ ಇದರಲ್ಲಿರೋ ಅಂಶ ಎಲ್ಲ ಬೇಗನೆ ಹೊರಟೋಗ್ಬಿಡುತ್ತೆ. ಅದಕ್ಕೇ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ಶಾಂಪೂವನ್ನು ಏನು ಯೂಸ್ ಮಾಡಬಾರ್ದು, ಡೈರೆಕ್ಟಾಗಿ ವಾಮ್ ವಾಟರಿಂದ ತೊಳೆದು ಅದೇ ದಿನ ತಲೆಯನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಎಣ್ಣೆಯೆಲ್ಲ ಹಚ್ಕೊಂಡು ಮಾರನೇ ನಾವು ಯಾವ್ಯಾವ ಶಾಂಪು ಯೂಸ್ ಮಾಡ್ತೀವಿ ಆ ಶಾಂಪೂನ ಯೂಸ್ ಮಾಡಿ ತಲೆ ತೊಳ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಬಿಸಿಲಿಗೆ ನಿಂತು ನೋಡ್ರೆ ಗೊತ್ತಾಗುತ್ತೆ ಯಾವ ಥರ ಕಲರ್ ಆಗಿದೆ ಅಂತ. ನಿಮ್ಮ ಕೂದಲು ಕೂಡ ತುಂಬ ಹೆಲ್ದಿಯಾಗಿ ಮತ್ತು ಶೈನಿಯಾಗಿ ಮತ್ತು ಸ್ಟ್ರಾಂಗ್ ಆಗಿ ಇರುತ್ತೆ. ಸೊ ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.